ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಸಂಪುಟ 30 ಏ ನಾಹಿ ಹೇಚಿರೂಪ ಠಾಣೆ ಹೇ ಅತಿ ಉಮಪ ಹೇ ನಿದ್ರತಾ ಸಮೀಪ ಚೇತಾದುರಿ. ಅಸ್ತಿತ್ವವಿಲ್ಲದಿರುವುದೇ ಇದರ ಸ್ವರೂಪವು. ವ್ಯಾಪ್ತಿಯ ದೃಷ್ಟಿಯಿಂದ ಅಪಾರವು. ಸ್ವರೂಪದಿಂದ ಮಲಗಿದವರಿಗೆ ಇದು ಸಮೀಪವು. ಸ್ವರೂಪದಿಂದ ಎಚ್ಚರಿದ್ದವರಿಗೆ ದೂರ. ಈ ಅವಿದ್ಯೆ ಹೇಗಿರುವುದೆಂದರೆ ಅಸ್ತಿತ್ವದಲ್ಲಿ ಇಲ್ಲದಿರುವುದೇ ಇದರ ಸ್ವರೂಪವಾಗಿರುತ್ತದೆ. ಇದು ವ್ಯಾಪ್ತಿಯ ದೃಷ್ಟಿಯಿಂದ ಇದನ್ನು ಅಳೆಯಲಿಕ್ಕೆ ಶಕ್ಯವಾಗುವುದೇ ಇಲ್ಲ. ಸ್ವಸ್ವರೂಪ ಭಾವದಿಂದ ಮಲಗಿದವರಿಗೆ ಇದು ಸಮೀಪವಾಗಿದ್ದರೆ ಸ್ವಸ್ವರೂಪ ಭಾವದಿಂದ ಎಚ್ಚರವಾಗಿದ್ದವರಿಗೆ ದೂರವಾಗಿರುತ್ತದೆ. ತಾತ್ಪರ್ಯವೇನೆಂದರೆ ಸ್ವಸ್ವರೂಪದ ವಿಸ್ಮರಣೆಯಲ್ಲಿರುವವರಿಗೆ ಸಮೀಪವಾಗಿದ್ದು ಸ್ವಸ್ವರೂಪದ ಸ್ಮರಣೆಯಲ್ಲಿರುವವರಿಗೆ ದೂರವಾಗಿರುತ್ತದೆ. ಪೈ ಮಾಝೇ ನಿಚೀಯ ಅಂಗೇ ಪೌಢಲ್ಯ ಹೇ ದಾಗೆ ಅಣೀಸತ್ತಾ ಸಮ್ಮೋಗೆ ಗುರ್ವಿಣಿ ಹೋಯ. ನನ್ನ ಸ್ವರೂಪವನ್ನಾಶ್ರಯಿಸಿ ಇದು ನಾನು ಮಲೈಕೊಂಡಾಗ ಎತ್ತರವಾಗುವುದು. ಹಾಗೂ ಇದು ಗರ್ಭಿಣಿಯಾಗಿರುವುದು ಸತ್ತಾ ಸಂಭೋಗದಿಂದ. ನಾನು ನನ್ನ ಸ್ವರೂಪವನ್ನಾಶ್ರಯಿಸಿ ಮಲಗಿಕೊಂಡಾಗ ಇದು ಎತ್ತರವಾಗಿರುತ್ತದೆ. ಅರ್ಥಾತ್ ಸ್ವರೂಪಜ್ಞಾನದ ಅಭಾವದಲ್ಲಿ ಅವಿದ್ಯೆಯ ವ್ಯವಹಾರ ನಡೆಯುತ್ತದೆ. ನನ್ನ ಸತ್ತೆಯ ಆಶ್ರಯ ಹೊಂದಿ ಬ್ರಹ್ಮಾಂಡವನ್ನೇ ಹೊಟ್ಟೆಯಲ್ಲಿ ಧರಿಸಿದ್ದಾಗಿ ಗರ್ಭವತಿಯಾಗಿರುತ್ತದೆ. ಮಹದ್ಬ್ರಹ್ಮ ಉದರಿ ಪ್ರಾಕೃತಿ ಆಠೈ ವಿಕಾರಿ ಗರ್ಭಾಚೀಕರಿ ಪೇಲೋ ವೇಲಿ. ಮಹದ್ಬ್ರಹ್ಮವೇ ಹೊಂದಿರುವುದು ಉದರದಲ್ಲಿ ಅಷ್ಟ ಪ್ರಕೃತಿಗಳೆಂಬ ವಿಕಾರಗಳಿಂದಲ್ಲಿ ಗರ್ಭಧರಿಸಿ ಜಗದ್ರೂಪವನ್ನಲ್ಲಿ ಬೆಳೆಸುವುದು. ಮಹದ್ಬ್ರಹ್ಮವು ನನ್ನ ಉದರದಲ್ಲಿ ಅಷ್ಟಧಾ ಪ್ರಕೃತಿಗಳೆಂಬ ವಿಕಾರಗಳಿಂದ ಕೂಡಿಕೊಂಡ ಜಗದ್ರೂಪಿಯಾದ ಗರ್ಭವನ್ನು ಧರಿಸಿ ಬೆಳೆಸುತ್ತಿರುವುದು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.